ಸಮಾರಂಭದ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯರೇ ಪುಳಲಿಯ ಈ ಪರ್ವಕಾಲದಲ್ಲಿ ನನಗೆ ನೆನಪಾಗುವುದು ಲಲಿತಾ ಸಹಸ್ರದ ಒಂದು ಎರಡು ಹೆಸರು ತುಂಬ ಕಾಡುತ್ತದೆ ಈ ಸಂದರ್ಭ ಒಂದು ರಸಜ್ಞ ಇನ್ನೊಂದು ರಸರೂಪಿಣಿ ತಾಯಿಯನ್ನು ಆ ಎರಡು ಹೆಸರಲ್ಲಿ ನಾವು ಸ್ಮರಿಸಬೇಕು ಮತ್ತು ಲಲಿತಾ ಸಹಸ್ರದ ಮೂಲಕ ನಾವು ಅನುದಿನವೂ ಆಕೆಯನ್ನು ಸ್ಮರಿಸುತ್ತೇವೆ ರಸಜ್ಞ ಕಲೆಗೆ ಕಲೆಯ ಆತ್ಯಂತಿಕ ಗುರಿ ರಸ ಆ ರಸವನ್ನು ಗ್ರಹಿಸಿ ಆ ರಸದಿಂದ ಉಂಟಾಗುವಂತಹ ಆನಂದವನ್ನು ಅನುಭವಿಸತಕ್ಕಂತಹ ತಾಯಿ ರಾಜರಾಜೇಶ್ವರಿ ಅದು ರಸಜ್ಞ ರಸರೂಪಿಣಿ ಯಾವುದನ್ನು ಆಕೆ ಆನಂದಿಸ್ತಾಳೋ ಅದೇ ಅದು ರಸ ಆ ರೂಪದಲ್ಲೇ ಇರುವವಳು ಆಕೆ ರಸರೂಪಿಣಿ ಇದು ಹತ್ತನೇ ಶತಮಾನದ ಅಲಂಕಾರಿಕ ಕವಿ ಯಾದಂತಹ ರಾಜಶೇಖರ ಹೇಳಿದ ಎರಡು ಕಾನ್ಸೆಪ್ಟ್ ಎರಡು ಸಂಗತಿಗಳಿಗೆ ಅದು ಕೂಡಿ ಬರುತ್ತದೆ ಅಥವಾ ಅದನ್ನು ನೋಡಿ ನೀವು ಅದನ್ನು ಸೇರಿಸಿದಾಗಿರಲಿಕ್ಕೂ ಸಾಕು ಕಲೆಯಲ್ಲಿ ಎರಡು ವಿಭಾಗಗಳು ಒಂದು ಭಾವಯಿತ್ರಿ ಪ್ರತಿಭೆ ಇನ್ನೊಂದು ಕಾರಯಿತ್ರಿ ಪ್ರತಿಭೆ ಅಂತ ಭಾವಯಿತ್ರಿ ಪ್ರತಿಭೆ ಅಂದರೆ ಕಲೆಯನ್ನು ಯಾರು ನೋಡ್ತಾರೋ ನೀವೆಲ್ಲ ಪ್ರೇಕ್ಷಕರು ರಿಸೆಪ್ಟಿವ್ ಟ್ಯಾಲೆಂಟ್ ಅಂತ ಅದನ್ನು ಗ್ರಹಿಸಿ ಆನಂದಿಸುವಂತಹ ಒಂದು ಪ್ರತಿಭೆಯನ್ನು ಉಳ್ಳವರು ಭಾವಯಿತ್ರಿ ಪ್ರತಿಭೆ ಅದು ರಸಜ್ಞ ಅದಕ್ಕೆ ಕಾರಣ ನಿಮ್ಮೊಳಗಿರುವಂತಹ ಆಕೆಯ ತತ್ವ ಅದಕ್ಕೆ ನಮಸ್ಕಾರ ಮತ್ತೊಂದು ರಸರೂಪಿಣಿ ಕಾರಯಿತ್ರಿ ಪ್ರತಿಭೆ ಕಾರಯಿತ್ರಿ ಪ್ರತಿಭೆ ಇದ್ದರೆ ಮಾತ್ರ ರಸದ ಉತ್ಪತ್ತಿ ವಿವೃತಿ ಕಲಾವಿದನಿಂದ ಆಗಲಿಕ್ಕೆ ಸಾಧ್ಯ ಇದೆ ಆ ಕಾರಯಿತ್ರಿ ಪ್ರತಿಭೆ ಅಥವಾ ಕ್ರಿಯೇಟಿವ್ ಟ್ಯಾಲೆಂಟ್ ಅದು ಕಲಾವಿದನಿಗಿದೆ ಅದಕ್ಕೆ ಕಾರಣ ಅಂದರೆ ಇವತ್ತು ಭಾವಯಿತ್ರಿ ಪ್ರತಿಭೆ ಉಳ್ಳಂತಹ ಪೊಳಲಿ ಕಲೋತ್ಸವದ ಸಂಘಟಕರೇನಿದ್ದಾರೆ ಅವರು ರಸರೂಪಿಣಿ ಅಂದರೆ ನಮ್ಮ ಯಾರಿಗೆಲ್ಲ ಕಲಾವಿದರಿಗೆ ನಾವು ಸನ್ಮಾನ ಮಾಡಿದ್ದೇವೋ ಈ ಸನ್ಮಾನಕ್ಕೆ ನಮ್ಮನ್ನು ಅರ್ಹಳನ್ನಾಗಿ ಮಾಡಿದಂತಹ ರಸರೂಪಿಣಿ ಆ ತಾಯಿ ನಮ್ಮೊಳಗಿತ್ತು ಭಾವಯಿತ್ರಿ ಪ್ರತಿಭೆ ನಿಮಗೆ ಅದನ್ನು ಗ್ರಹಿಸುವಂತಹ ಶಕ್ತಿ ಕೊಟ್ಟಿದ್ದಾಳಲ್ಲ ನಮ್ಮ ಈ ಐವರು ಕಲಾವಿದರು ರಸರೂಪಿಣಿಯ ಒಂದು ತತ್ವಗಳು ಅದು ನಿಮಗೆ ಗೊತ್ತಾಗಿದೆ ನೀವು ಅಭಿನಂದಿಸಿದ್ದೀರಿ ಸನ್ಮಾನ ಮಾಡಿದ್ದೀರಿ ಅಂತಹ ಆ ರಸರೂಪಿಣಿಯಾದಂತಹ ರಾಜರಾಜೇಶ್ವರಿಗೆ ನನ್ನ ಮುಡಿಯನ್ನು ಬಾಗುತ್ತಾ ಎರಡು ಮಾತನ್ನು ನಿಲ್ಲಿಸ್ತೇನೆ ಧನ್ಯವಾದ ಮುತ್ತಿನಂತಹ ಮಾತನ್ನು ಮಾತಾಡಿ ಎಲ್ಲ ಕಲಾವಿದರ ಪರವಾಗಿ ಒಳ್ಳೆಯ ನುಡಿಯನ್ನು ನೀಡಿದ ಕೃಷ್ಣ ಪ್ರಕಾಶ್ ಹೊಳಿತಾಯರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೌರವಾನ್ವಿತ ವೇದಮೂರ್ತಿ ಅನಂತ ಪದ್ಮನಾಭ ಉಪಾಧ್ಯಾಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತಮ್ಮ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಲ್ಲಿ ಓರ್ವರಾದಂತಹ ಶ್ರೀ ರಾಮ್ ಭಟ್ ಪೊರಳಿ ಅವರಿಗೆ ಕೂಡ ಹೃದಯಾಂತರಾದ ಕೃತಜ್ಞತೆಗಳು ಹಾಗೆ ಇನ್ನೂರು ಪ್ರಧಾನ ಅರ್ಚಕರಾದಂತಹ ಶ್ರೀ ನಾರಾಯಣ್ ಭಟ್ ಪೊರಳಿಯವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀರಾಮಕೃಷ್ಣ ತಪೋವನದ ಸ್ವಾಮೀಜಿಯವರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಉಪಸ್ಥಿತರಿದ್ದ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಭುವನೇಶ್ ಪಚ್ಚನಾಡ್ಕೈಯವರಿಗೆ ದೇವಪ್ಪ ಪೂಜಾರಿಯವರಿಗೆ ಲಯನ್ ಕತ್ರಿ ನವನೀಶ್ ಶೆಟ್ಟಿಯವರಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸುವುದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಯಾಚಿಸ್ತಾ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಸನ್ಮಿತ್ರ ಬಂಧುಗಳಿಗೂ ಕೂಡ ವಂದನೆಯನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ವೇದಿಕೆ ಸಜ್ಜಾಗ್ತಾ